ಎಲ್ಲಾ ಗಲಾಟೆ ಆಯಿತು. ಇವರು ಯಾವ ಸುದ್ದಿಯಲ್ಲಿ ಇವರು ಸುರಂಗ ಮಾರ್ಗ ಹೊರಟು ಬಿಟ್ಟಿದ್ದಾರೆ. ಸುರಂಗ ಮಾರ್ಗ ಹೊರಟು ಏನಾಗಿದೆ, ಪಾಂಡವಾಶ್ಚಾಪಿತೆ ರಾಜನ್ ಮಾತ್ರ ಸಹ ಸುದುಃಖಿತಾ ದಿಲೇನತೇನ ನಿರ್ಗತ್ಯ ಜಗ್ಮುರ್ ಗೂಢಮಲಕ್ಷಿತಾ. ಪಾಂಡವಾಶ್ಚಾಪಿತೆ ರಾಜನ್ ಮಾತ್ರ ಸಹ, ಅವರಿಗೆ ಇವರು 5 ಜನ ಆದರೂ ಹುಡುಗರು, ಇನ್ನು ಎಳೆ ಹರೆಯ 27-28 ವರ್ಷದ ಯುವಕರು, ಪಾಪ ವೃದ್ಧಿಯಾಗಿರ್ತಕ್ಕಂಥ ತಾಯಿ, ಅವಳನ್ನ ಸುರಂಗ ಮಾರ್ಗ ಕರ್ಕೊಂಡು ಹೋಗಬೇಕು ಕಾಡಿನಲ್ಲಿ ಓಡ್ಲಿಕ್ಕಾಗತ್ತಾ, ಮಾತ್ರ ಸಹ ಅದರ ಜೊತೆಗೆ ಸುದುಃಖಿತಾ. ಇಂಥ ಒಂದು ರಾತ್ರಿಯಲ್ಲಿ ಆಪತ್ತು ಬಂತಲ್ಲ ಅಂತ ಅವರಿಗೆ ಒಂದು ನೋವು. ಇನ್ನು ಧೃತರಾಷ್ಟ್ರನಿಗೆ ಗೊತ್ತಾದರೆ ಮುಂದೆ ಏನು ಅಪಾಯ ಆದೀತು, ಇನ್ನು ಸೈನ್ಯ ಕಟ್ಟಿಕೊಂಡು ಬಂದು ನಮ್ಮನ್ನು ಕಾಡಿನಲ್ಲಿ ಬೆನ್ನಟ್ಟಿ, ನಾವು ಈಗ ಸೈನ್ಯ ಇಲ್ಲ ಯಾರು ಸಹಾಯಕರಿಲ್ಲ, ಕಾಡಿನಲ್ಲಿ ಬೆನ್ನಟ್ಟಿಕೊಂಡು ಬಂದು ಎಲ್ಲಿ ಇನ್ನು ನಮಗೆ ತೊಂದರೆ ಕೊಡ್ತಾನೋ, ನಮ್ಮ ಬದುಕಿಗೆ ಅಪಾಯ ಉಂಟು ಅಂತೆಲ್ಲ ಹೆದರಿ ಬಿಟ್ಟಿದ್ದಾರಂತೆ ಧರ್ಮರಾಜಾದಿಗಳು. ಇಷ್ಟು ಮಾಡಿದವ ನಾವು ಬೆಂಕಿಯಿಂದ ಪಾರಾದೆವು ಅಂತ ಗೊತ್ತಾಗಿಬಿಟ್ರೆ ಅವನು ಬದುಕಬಿಡೋದು. ಅದಕ್ಕೋಸ್ಕರ ಅವರು ಅಡಿ ತಲೆಮರೆಸಿಕೊಂಡು ಓಡಿದ್ದು. ಎಲ್ಲಿ ಏನಾಗುತ್ತೋ ಅಂತ ಹೆದರಿಕೊಂಡು ದುಃಖಿತರಾಗಿ ಮಾತ್ರ ಸಹ ಸುದುಃಖಿತಾ ದಿಲೇನ ತೇನ ನಿರ್ಗತ್ಯ ವಿದುರ ಕನಕನ ಮೂಲಕ ಮಾಡಿಸಿರತಕ್ಕಂಥ ಆ ಸುರಂಗದ ಮಾರ್ಗವಾಗಿ ಹೊರಕ್ಕೆ ಹೋಗಿ ದಿಲೇನ ತೇನ ನಿರ್ಗತ್ಯ ಜಗ್ಮುಹು ಗೂಢಂ ಅಲಕ್ಷಿತಾ ಯಾರಿಗೂ ಕಾಣದಂತೆ. ಊರಿನ ಜನರಿಗೆ ಗೊತ್ತಾದರೂ ಪಾಂಡವರು ಬದುಕಿದ್ದಾರೆ ಸುದ್ದಿಯಾಗಿ ಬಿಟ್ಟರೆ ತೊಂದರೆ ಆಗ್ತಾರೆ. ಯಾವ ಕಾಲಕ್ಕೂ ತಾವು ಬದುಕಿದ್ದು ಗೊತ್ತಾಗಬಾರದು, ಜನರು ಪಾಂಡವರು ಶತ್ರು ಅಂತ ತಿಳ್ಕೋಬೇಕು. ತಾವು ಯಾರಿಗೂ ಗೊತ್ತಾಗದಂತೆ ಅಜ್ಞಾತವಾಸ, ಇದು ಪಾಂಡವರು ಮಾಡಿದ ಮೊದಲನೇ ಅಜ್ಞಾತವಾಸ. ಈ ಟ್ರೈನಿಂಗ್ನಿಂದ ಮುಂದಿನ ಅಜ್ಞಾತವಾಸ ಶುರುವಾಯಿತು ಅವರಿಗೆ. ಅಲ್ಲಿ 1 ವರ್ಷ ಅಜ್ಞಾತವಾಸ, ಇದು 6 ತಿಂಗಳು ಅಜ್ಞಾತವಾಸ. ಹಾಗೆ ಯಾರಿಗೂ ಗೊತ್ತಾಗದಂತೆ ಗುಟ್ಟಿನಲ್ಲಿ ಕತ್ತಲೆಯಲ್ಲಿ ಈ ದಾರಿ ತಪ್ಪಿಸಿಕೊಂಡು ಹೋಗಿ ಊರಿನಿಂದ ಹೊರಗೆ ಹೋಗಿ ಕಾಡು ಮಾರ್ಗವಾಗಿ ಹೋದ್ರ ಆಗ. ಆದ್ರೆ ಹೋದರು ಅಂದ್ರೆ ಪಾಂಡವರು ಹೋಗಲಿಲ್ಲ. ಏನಾಯ್ತು, ತೇನ ನಿದ್ರೋಪಘಾತೇನ ಸಾಧ್ವಸೇನ ಚ ಪಾಂಡವಾ ನಶೇತು ಸಹಸಾ ಗಂತುಂ ಸಹ ಮಾತ್ರ ಪರಂತಪಾಹ ಅಂತ. ತೇನ ನಿದ್ರೋಪರೋಧೇನ, ಆ ಮಧ್ಯರಾತ್ರಿಯಲ್ಲಿ ಒಂದು ಕಡೆ ತೂಕಡಿಕೆ ನಿದ್ದೆ ಬರ್ತಾ ಇದೆ, ನಡೀಲಿಕ್ಕೆ ಆಗ್ತಾ ಇಲ್ಲ, ಹೆಜ್ಜೆ ಇಡುವಾಗ ತೂಕಡಿಕೆ ಬರ್ತಾ ಇದೆ. ಆಮೇಲೆ ಇನ್ನೊಂದು ಕಡೆ ಎಲ್ಲಿ ತಾವು ಬದುಕಿದ್ದೇವೆ ಅಂತ ಗೊತ್ತಾಗಿ ಬೆನ್ನಟ್ಟಿ ಬಿಡ್ತಾರೋ ಕೌರವರು ಅನ್ನುವ ಭಯ, ಇದು ಎರಡರಿಂದ ತೇನ ನಿದ್ರೋಪರೋಧೇನ. ಒಂದು ಕಡೆ ನಿದ್ರೆ ಇಲ್ಲ, ಆಯಾಸ ಆಗಿದೆ, ನಡೀಲಿ ಕೂಡ್ತಾ ಇಲ್ಲ, ಇನ್ನೊಂದು ಕಡೆ ಹೆದರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಅವರು. ಅದರಿಂದ ಪಾಂಡವಾಹ ನಶೇತು ಸಹಸ ಗಂತು, ಅವ್ರಿಗೆ ನಡೀಲಿಕ್ಕೆ ಆಗಲಿಲ್ಲ. ಅದ್ರ ಜೊತೆಗೆ ಇವರಿಗಿಂತ ಹೆಚ್ಚು ಒದ್ದಾಟ ನಡೀಲಿಕ್ಕಾಗದೆ ಒದ್ದಾಡ್ತಾ ಇರತಕ್ಕಂಥ ಕುಂತಿ ತಾಯಿ, ವೃದ್ಧಿಯಾದ ತಾಯಿ, ಅವಳಿಗೆ ಈ ಕಾಡದಾರಿ ನಡೆದೇ ಗೊತ್ತಿಲ್ಲ. ಪಾಪ ಇಂಥ ಆಪತ್ತಿನಲ್ಲಿ ಈ ರಾತ್ರಿ ಹೊತ್ತು ಹೊಸದಾರಿ, ಎಲ್ಲಿ ಮುಳ್ಳು ಎಲ್ಲಿ ಕಳ್ಳು ಗೊತ್ತಿಲ್ಲ, ಎಲ್ಲಿ ಏರು ಎಲ್ಲಿ ತಗ್ಗು ಗೊತ್ತಿಲ್ಲ, ಬೆಳಕಿಲ್ಲ. ಯಾವಾಗಲೂ ರಾಜ ಪರಿವಾರದವರು ಎರಡೆರಡು ದೀವಟಿಗೆ ಜೋಡಿ ದೀವಟಿಗೆ ಹಿಡ್ಕೊಂಡು ನಡೆದವಳವಳು, ಪಾಪ ಎಲ್ಲಿ ನಡಿಬೇಕು ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಗೊತ್ತಿಲ್ಲ. ಅವಳನ್ನು ಕರ್ಕೊಂಡು ಹೋಗಬೇಕು. ಹೀಗೆ ಪರಂತಪಾಹ ನಶೇಕು ಸಹಸ ಬಂತು. ಹೋಗೋದಕ್ಕಾಗಲಿದೆ, ಈಗ ನಾವು ಹೋಗಬೇಕು. ಇಲ್ಲಿ ಜನಕ್ಕೆ ಗೊತ್ತಾಗಬಾರದು, ಎಲ್ಲರಿಗೂ ಗೊತ್ತಾಗುವ ಮುಂಚೆ ಯಾವುದಾದ್ರೂ ಒಂದು ಘೋರ ಅರಣ್ಯವನ್ನು ಹೋಗಿ ಸೇರಬೇಕು. ಆದರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೋಗಿದ್ರೆ ಹೆದರಿ ಬಿಟ್ಟಿದ್ದಾರೆ ಅವರು. ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಆಯಾಸ, ಅಷ್ಟು ಭಯ ಅಂತ ನಿದ್ರೆ. ಆಗ ಭೀಮಸೇನಸ್ತು ರಾಜೇಂದ್ರ ಭೀಮ ವೇಗ ಪರಾಕ್ರಮ, ಇನ್ಯಾರು ಅವತ್ತು ಭೀಮ ಅಲ್ಲದೆ ಅಂದ್ರೆ ಬಹಳ ತೊಂದರೆ ಆಗ್ತಿತ್ತು ಇವರಿಗೆ. ಭೀಮಸೇನಸ್ತು ರಾಜೇಂದ್ರ ಭೀಮ ವೇಗ ಪರಾಕ್ರಮ ಜಗಾಮ ಸರ್ವಾನ್ ಆದಾಯ ಭ್ರಾತೃನ್ ಮಾತರಮೇವಚ. ಆಗ ಭೀಮಸೇನ ಹೇಳಿದಂತೆ, ನೀವು ನಿದ್ರೆ ಮಾಡ್ರಪ್ಪ, ಅದಕ್ಕೆ ಲಾಯಕ್ಕು ನೀವು ನಿದ್ರೆ ಮಾಡ್ರಿ, ನೀವು ಯಾರು ಬರೋದು ಬೇಡ, ನಿದ್ರೆ ಮಾಡ್ರಿ ದುರ್ಯೋಧನ, ನಿದ್ರೆ ನನ್ನ ಹೆಗಲಲ್ಲಿ ಮಾಡ್ರಿ, ನಾನು ಹೊತ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ. ಭೀಮಸೇನಸ್ತು ರಾಜೇಂದ್ರ ಭೀಮ ವೇಗ ಪರಾಕ್ರಮ, ಅವನಿಗೆ ನಿದ್ರೆ ಇಲ್ಲ, ಆಯಾಸ ಇಲ್ಲ, ಅವನಿಗೆ ಶ್ರಮವೇ ಇಲ್ಲ. ಹುತಶ್ರಮೋಸ್ತ್ಯ, ಯಾವತ್ತೂ ಇಡೀ ಜಗತ್ತಿನ ಪ್ರಳಯ ಕಾಲದಲ್ಲೂ ಜೀವಜಾತಕ್ಕೆ ಉಸಿರು ನೀಡುತ್ತಾ ಪ್ರಳಯ ಕಾಲದಲ್ಲೂ ವಿಶ್ರಾಂತಿ ತೆಗೆದುಕೊಳ್ಳದೇ ಇರತಕ್ಕಂಥ ಪ್ರಾಣತತ್ವದ ಅವತಾರವಾದ ಭೀಮಸೇನಿಗೆ ಏನು ವಿಶ್ರಾಂತಿ, ಏನು ಆಯಾಸ? ನಿಸ್ಸೀಮ ಪೌರುಷ ಬಲಸ್ಯ ಹುತಶ್ರಮೋಸ್ಯ. ಆದ್ರಿಂದ ನೈವಾತ್ರ ವಿಶ್ರಮಣ ಮೈಚ್ಛತ, ಸುರಂಗದ ಮೇಲೆ ಬಂದುಕೊಂಡು ಅಲ್ಲಿ ವಿಶ್ರಾಂತಿ ತಗೋಬೇಕು ಅಂತ ಅವ್ರು ಬಯಸಲಿಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛತ ನಿಶ್ರಮೋಸವು, ಹನುಮಂತ ಅಲ್ಲಿ ಮೈನಾಕದ ಮೇಲೆ ವಿಶ್ರಾಂತಿ ತಗೊಳ್ಳಿಲ್ಲ, ಭೀಮಸೇನ ಸುರಂಗ ದಾಟಿ ವಿಶ್ರಾಂತಿ ತಗೊಳ್ಳಿಲ್ಲ. ವಿಶ್ರಾಂತಿ ಯಾರು ತಗೋಬೇಕು? ಆಯಾಸ ಆದವರು. ಇವ್ರಿಗೆ ಆಯಾಸವೇ ಆಗಿಲ್ಲ, ಇವರಿಗೆಲ್ಲ ಆಯಾಸ ಆಗಿತ್ತಲ್ಲ, ಅದಕ್ಕೆ ಏನು ಮಾಡಿದಂತೆ ಗೊತ್ತೋ? ಅವ್ರು ಹೇಳ್ತಾರೆ, ಭೀಮ ವೇಗ ಪರಾಕ್ರಮ, ಇವರಿಗೆ ನಡೀಲಿಕ್ಕೆ ಆಗ್ತಾ ಇಲ್ಲ, ತರಸಾದಂತು. ಭೀಮ ಆ ರಾತ್ರಿಯಲ್ಲಿ ವಾಯುವೇಗದಿಂದ ನಡೆದ, ಅವನ ವೇಗವೂ ಭೀಮ, ಅವನ ಪರಾಕ್ರಮವೂ ಭೀಮ, ಅದು ಭಯಂಕರ, ಅದು ಕಲ್ಪನಾತೀತವಾದ ವೇಗ. ಅಂಥ ವೇಗದಲ್ಲಿ ಮುಂದೆ ಸಾಗಿದ, ಸಾಗುವಾಗ ಏನು ಮಾಡಿದ? ಅವನೊಬ್ಬನೇ ಸಾಗಿದ, ಇವರ ಕಥೆ ಏನು? ಇವರಿಗೆ ಅವನು ಬೆನ್ನತ್ತಲಿಕ್ಕೆ ಆಗುವುದಿಲ್ಲ,
ನಿಧಾನವಾಗಿ ನಡೀಲಿಕ್ಕೆ ಆಗ್ತಾ ಇಲ್ಲ, ಧೀಮನ ವೇಗದಲ್ಲಿ ಇವರು ಬೆನ್ನು ಹತ್ತುವುದು ಹಾಗೆ. ಜಗಾಮ ಸರ್ವಾನಾದಾಯ ಅಂತ ಎಲ್ಲ ನಾನೇ ಇವನೇ ಹೊತ್ಕೊಂಡಂತ. ಐದು ಮಂದಿ, ನಾಲ್ಕು ಮಂದಿ ಅಣ್ಣ ತಮ್ಮಂದಿರನ್ನು, ಒಬ್ಬ ಅಣ್ಣ ಮೂರ್ಜನ ತಮ್ಮಂದಿರು ತಾಯಿ, ಐದು ಮಂದಿಯನ್ನು ಇವನೊಬ್ಬನೇ ಹೊತ್ತುಕೊಂಡು ತಾನು ವೇಗವಾಗಿ ನಡ್ಕೊಂಡು. ಜಗಾಮ ಸರ್ವಾನಾದಾಯ ಭ್ರಾತೃನ್ನು ಮಾತರಮೇವನು, ತನ್ನ ಸೋದರರನ್ನು ತಾಯಿಯನ್ನು ತಾನು ಹೊತ್ತುಕೊಂಡು ಹೋದ. ಹೇಗೆ ಹೊತ್ತುಕೊಂಡು ಹೋದ? ಐದು ಜನರನ್ನು ಹೇಗೆ ಹೊತ್ಕೊಳ್ಳೋದು? ಅದು ಐದು ಜನ ಬಂಟ್ವಾಳದ ಟ್ಯಾಕ್ಸಿ ಹಾಗೆ. ಅದು ಹೇಗೆ ಒಳಗೆ ಇದೆ ಹೊತ್ತು ಹತ್ತು ಜನ ಅಂತ ಗೊತ್ತಾಗ್ತಲ್ಲ ಅದು ಹೇಗೆ ಅಂತ. ಅದು ಹೇಗೆ ಅಂದರೆ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ಹೇಗೆ ಐದು ಜನ ಭೀಮಸೇನ ಒಬ್ಬನೇ ಹೊತ್ತುಕೊಂಡ ಅಂದರೆ, ಸ್ಕಂಧಮಾರೋಪ್ಯ ಜನನೀ ಯಮೌ ಅಂಚೇನ ವೀರ್ಯವನ್ ಪಾರ್ಥವು ಗೃಹೀತ್ವ ಪಾಣಿಭ್ಯಾಂ ಭ್ರಾತರವು ಸುಮಹಾಬಲವು. ಸ್ಕಂಧಮಾರೋಪ್ಯ ಜನನೀ, ಎಲ್ಲರಿಗೂ ನಿದ್ರೆ ನಡೀಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಿದ ಅಂದರೆ ಕುಂತಿಯನ್ನು ಹೆಗಲ ಮೇಲೆ ಎತ್ಕೊಂಡ, ತಾಯಿಯನ್ನ ತನ್ನ ಹೆಗಲ ಮೇಲೆ ಎರಿಸಿಕೊಂಡ, ನಕುಲ ಸಹದೇವರನ್ನ ತಾಯಂದಿರು ಹೋಗುವಾಗ ಮಕ್ಕಳನ್ನು ಬಗಲಲ್ಲಿ ಇಟ್ಕೊಳ್ಳಿಲ್ಲ, ಹಾಗೆ ಅವನು ಈ ಸೊಂಟ ಸಿಕ್ಕಿಸ್ಕೊಂಡ, ಹಿಡ್ಕೊಳ್ಳಿ ಇಲ್ಲಿ ಇಲ್ಲಿ ಎತ್ತಿ ಗುಡಿಸ್ಕೊಂಡ, ಗಟ್ಟಿ ಹಿಡ್ಕೊಳ್ಳಿ ಹೊಟ್ಟೆ ಹಿಡ್ಕೊಂಡು ಅವರು ಕೂತರು ಪಾಪ. ಇನ್ನು ಭೀಮ ಧರ್ಮರಾಜ ಅರ್ಜುನ ಇಬ್ಬರು ಉಳಿದಿದ್ದಾರೆ. ಪಾರ್ಥವು ಗ್ರಹಿತ್ವ ಪಾಣಿಧ್ಯಾಮ್, ಈ ಕೈಲಿ ಒಬ್ಬ ಕುಡಿ ಒಬ್ಬ ಕುಡುಗಿ ಕೈ ಹಿಡಿದಂತೆ, ಇನ್ನು ಹಿಡಿದ ಮೇಲೆ ಕೂತಿದ್ರು ಮುಂತ. ಹೀಗೆ ಐದು ಮಂದಿಯನ್ನು ಇಬ್ಬರು ಸೊಂಟದಲ್ಲಿ ಇಬ್ಬರು ಕೈಯಲ್ಲಿ ಒಬ್ಬರು ಹೆಗಲಲ್ಲಿ ಹೊತ್ತುಕೊಂಡು ಅವನು ವೇಗವಾಗಿ ದಾಪುಗಾಲು ಇಡ್ತಾ ಹೋದ. ಯೋಜನೆ ಯೋಜನೆ ದೂರ ಹೋಗಿದ್ದಾನೆ, ಎಲ್ಲಿ ಹೋದ್ರು ಅಂತ ಇವರು ಪತ್ತೆ ಹಚ್ಚುವುದೇ ಸಾಧ್ಯ. ಅಷ್ಟು ದೂರದ ಘೋರಾಂಧಕಾರ ಒಂದು ಕಾರಿಗೆ ದೀಪಿನಕ್ಕೆ ಪ್ರವೇಶ ಮಾಡಿ. ಪಾರ್ಥವು ಗೃಹೀತ್ವ ಪಾಣಿಭ್ಯಾಮ್, ಅದು ಎಂಥ ಪಾರ್ಥರು ಭೀಮಾರ್ಜುನರು, ಧರ್ಮರಾಜ ಅರ್ಜುನರು. ಭ್ರಾತರು ಸುಮಹಾಬಲವು, ಕೆಲವು ಕಡೆ ಸುಮಹಾಬಲ ಅಂತ ಪಾಠ ಇದೆ, ಆದರೆ ಬೇಕಿಲ್ಲ ಅಂತ ಕಾಣುತ್ತೆ ನನಗೆ. ಯಾಕೆಂದ್ರೆ ವೀರ್ಯವಾನ್ ಅಂತ ಒಂದು ಇದೆ, ಪುನಃ ಸುಮಹಾಬಲ ಅಂತ ಹೇಳೋದಕ್ಕಿಂತ ವೀರ್ಯವಾನ್ ಸುಮಹಾಬಲವು ಭ್ರಾತರವು ಗೃಹೀತ್ವ. ಅವರು ಮಹಾಬಲಿಷ್ಠರು, ಅವರೇನು ದುರ್ಬಲರಲ್ಲ, ಅವರೇನು ಆಟದ ಬೊಂಬೆಗಳೆಲ್ಲ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ. ಮಹಾಬಲಿಷ್ಠರಾದ ಧರ್ಮರಾಜ ಅರ್ಜುನನನ್ನ ಮಹಾವೀರ್ಯನಾದ ಭೀಮಸೇನ ತನ್ನ ಕೈಯಲ್ಲಿತ್ತು. ಇಷ್ಟು ಭಾರವನ್ನು ಹೊತ್ತುಕೊಂಡು ತೂಕಡಿಸಿಕೆಯೇ ಇಲ್ಲದೆ ವೇಗವನ್ನು ಕಮ್ಮಿ ಮಾಡದೆ ಅತಿ ವೇಗದಿಂದ ಮುಂದಕ್ಕೆ, ಇದು ಭೀಮನಿಗೆ ಮಾತ್ರ ಸಾಧ್ಯ. ಒಂದು ವೇಳೆ ಭೀಮನಿಗೆ ಆಯಾಸ ಆಗಿದ್ದು ಧರ್ಮರಾಜನ ಅರ್ಜುನ ಈ ಕೆಲಸ ಮಾಡುವ ಸಾಧ್ಯ ಇರಲಿಲ್ಲ. ಅದನ್ನ ಕುಂತಿ ಹೇಳ್ತಾನೆ, ಮುಂದೆ ಒಂದು ಸಂದರ್ಭದಲ್ಲಿ ಹೇಳ್ತಾಳೆ, ಅಪ್ಪ ನೀವೆಲ್ಲ ಇವತ್ತು ಬದುಕಿದ್ರೆ ಅದು ನಿಮ್ಮಿಂದಾಗಿ ಅಲ್ಲ, ಭೀಮಸೇನಿಂದಾಗಿ. ಭೀಮಸೇನ ಶಕ್ತಿ ನಿಮಗೆ ಗೊತ್ತಿಲ್ಲ ಅಂತ ಧರ್ಮರಾಜನನ್ನೊಮ್ಮೆ ಗದರಿಸ್ತಾಳೆ. ಯಾವಾಗ ಇದೇ ಸದ್ಯ ಮುಂದೆ ಬರುವಂತಹದ್ದು. ಇಲ್ಲಿ ಆದ್ಮೇಲೆ ಈಗ ನಾವು ಜತುಗ್ರಹ ದಾಹ ಪರ್ವದಲ್ಲಿದ್ದೇವೆ, ಅದಾದ್ಮೇಲೆ ಹಿಡಿಂಬವಧ ಪರ್ವ, ಅದಾದ್ಮೇಲೆ ಭಗವಧ ಪರ್ವ. ಆ ಬಗನನ್ನ ಬಂಡಿ ಅನ್ನದ ಜೊತೆಗೆ ಬಗನ ಹತ್ರ ಕಳಿಸುವಾಗ, ಯಾಕೆಂದ್ರೆ ಗೊತ್ತಿಲ್ಲ ಈ ಬಾರಿ ಅಲ್ಲಿ ತನಕ ಹೋಗ್ತೇವೋ ಇಲ್ಲೋ ಗೊತ್ತಿಲ್ಲ, ನಾವು ಬಹಳ ಹಿಂದೆ ಇದ್ದೇವೆ. ಭಗವತ ಪರ್ವ ತನಕ ಹೋಗ್ತೇವೋ ಇಲ್ಲೋ ಗೊತ್ತಿಲ್ಲ. ಬಂಡಿ ಅನ್ನವನ್ನು ಜೊಟ್ಟು ಬಕರ ಜೊತೆಗೆ ಕಳಿಸಿದಾಗ ಕುಂತಿ ಈ ನಿರ್ಧಾರ ತಗೊಂಡಾಗ ಧರ್ಮರಾಜ ಆಕ್ಷೇಪ ಮಾಡ್ತಾರೆ, ಎಂಥ ದುಡುಕು ಕೆಲಸ ಮಾಡಿಬಿಟ್ಟೆ ತಾಯಿ, ಭೀಮಸೇನ ನಮಗೆ ಎಲ್ಲರಿಗೂ ಒಂದು ಗಟ್ಟಿ ಆಧಾರ ಸ್ತಂಭ, ಅವನನ್ನೇ ಕಳಿಸಿಬಿಟ್ಟೆಯಲ್ಲ, ಈ ಕೆಲಸ ಮಾಡಬಹುದು ನೀನು ಅಂತ. ಆಗ ಕುಂತಿ ಹೇಳ್ತಾಳೆ, ಏನೋ ಭೀಮ ಅಂದ್ರೆ ಏನು ತಿಳ್ಕೊಂಡಿದ್ದೆ ನಾನೇನು, ಬಕನ ಬಾಯಿಗೆ ಸುತ್ತು ಅಂತ ಕಳಿಸ್ತಾ ಇದ್ದೇನೆ ತಿಳ್ಕೊಂಡಿದ್ದೀಯೋ, ಬಕನ ಬಾಯಿಯನ್ನು ಬಗಿದು ಬರುವವನು ಅವನು, ಅದಕ್ಕೋಸ್ಕರ ಕಳಿಸ್ತಾ ಇದ್ದೇನೆ. ನಿನಗೆ ಗೊತ್ತಿಲ್ಲ ಭೀಮನ ಯೋಗ್ಯತೆ, ನಾನು ಹೆತ್ತ ತಾಯಿ ನನಗೆ ಗೊತ್ತಿದೆ, ಹುಟ್ಟುವಾಗಲೇ ಪರ್ವತದ ಬಂಡೆಯನ್ನು ಒಡೆದ ಹುಡುಗ. ಆಮೇಲೆ ನೀವೆಲ್ಲ ನಿದ್ರೆಯಲ್ಲಿ ಮೈಮರೆತಿದ್ದಾಗ ನಿಮ್ಮನ್ನೆಲ್ಲ ನನ್ನನ್ನು ಹೊತ್ತುಕೊಂಡು ಹತ್ತಿಪ್ಪತ್ತು ಮೈಲು ದೂರದ ತನಕ ಒಬ್ಬನೆಯ ರಾತ್ರಿ ಬೆಳಗಿನ ತನಕ ಹೊತ್ತುಕೊಂಡು ಬಂದಂತಹ ಮಹಾವೀರ ಅವನು. ಅವನು ಅಲ್ಲದೆ ಇರ್ತಿದ್ರು ನೀವು ಇರ್ತಿದ್ರೇನು ಇವತ್ತು? ಭೀಮನನ್ನು ನಾನು ಬಕನ ಬಾಯಿ ಕೊಡ್ತಾ ಇಲ್ಲ, ಈ ದೇಶದ ಜನರನ್ನು ಬಕನ ಬಾಯಿಯಿಂದ ರಕ್ಷಿಸಲಿಕ್ಕೋಸ್ಕರ ಭೀಮನನ್ನು ಕಳಿಸ್ತಾ ಇದ್ದೇನೆ, ಭೀಮನಿಗೆ ಅಂತಹ ಶಕ್ತಿ ಇದೆ ಸುಮನೆ ಕೊಡು ಅಂತ. ಅಂತಹ ಭೀಮಸೇನ ಇವನ್ನ ಹೊತ್ತುಕೊಂಡು ಹೇಗೆ ಹೋದ? ಇಷ್ಟು ಜನರು ಹೊತ್ತುಕೊಳ್ಳುವಾಗ ಇವನ್ನೆಲ್ಲ ಹೋಗಿರ್ಬೇಕಲ್ಲ. ತರಸ ಪಾದಪಾನ್ ಭಂಜನ್ ಮಹೀಂ ಪದ್ಭ್ಯಾಂ ವಿದಾರಯನ್ ಸಜಗಾಮ ಆಶು ತೇಜಸ್ವಿ ವಾತರಂಹಾ ಮೃಕೋದರ. ಏನು ಆನೆ ಹೋದದ್ದೇ ದಾರಿ, ದಾರಿಯಲ್ಲಿ ಆನೆ ಹೋಗುವುದಲ್ಲ, ಆನೆ ಹೋದದ್ದು ದಾರಿ. ಹಾಗೆ ಭೀಮಸೇನ ಹೋದದ್ದೇ ದಾರಿ. ಅದು ನಮ್ಮಲ್ಲಿ ನಾನು ಯಾವಾಗಲೂ ರಾಯಚೂರು ಕಡೆ ಹೋದಾಗ ಹೇಳೋದು, ಅಲ್ಲಿ ರಾಯಚೂರಿನಲ್ಲಿ ಅದು ರಸ್ತೆಯಲ್ಲಿ ರಸ್ತೆ ಅಲ್ಲದ ಜಾಗ ಯಾವುದು ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಅಲ್ಲಿ ಅವರು ಕಾರ್ ಕೊಂಡು ಹೋದದ್ದು ರಸ್ತೆ ಇರಬೇಕು ಅಂತ ನಾವು ಊಹೆ ಮಾಡೋದು. ನಾನು ಹೇಳಿದೆ ನಮ್ಮಲ್ಲಿ ಎಲ್ಲ ರಸ್ತೆಯಲ್ಲಿ ಕಾರು ಹೋಗೋದು, ನಿಮ್ಮಲ್ಲಿ ಕಾರು ಹೋದದ್ದಕ್ಕೆ ರಸ್ತೆ ಅಂತ ಹೆಸರು ಅಂತ ಕಾಣುತ್ತೆ ಅಂತ ಹೇಳ್ತಿದ್ದೆ. ಹಾಗೆ ಭೀಮ ಹೋದದ್ದೇ ದಾರಿ. ಅದರಿಂದ ಏನಾಯ್ತು ಅಂದ್ರೆ ಎದುರಿನಲ್ಲಿ ಅವನು ನೇರ ಹೋದ, ಬೆಳಕು ಬೇರೆ ಇಲ್ಲ, ಇದರಲ್ಲಿ ಮರಗಳು ಗಿಡಗಳು ಅಡ್ಡ ಬಂದ್ರೆ ಹೋದಂತೆ ಅದನ್ನು ದಾರಿ ಮಾಡಿಕೊಂಡಲ್ಲ. ಅವನು ತರಸ ಇಷ್ಟು ಜನನ ಹೊತ್ತುಕೊಂಡು ತರಸ ಪಾದಪಾಲನ ಭಂಜನ್ ವೇಗದಿಂದ, ಅಂದರೆ ಇವನ ವೇಗದಿಂದ ಇವನು ಹೋಗುವ
ಬಿರುಗಾಳಿಗೆ ಉರುಳಿದಂತೆ ಮಾಡಿ ಅಂತಾರೆ. ದಾರಿಯಲ್ಲಿದ್ದ ಮರಗಳು ತರಸ ಪಾದಪಾನ್ ಭಂಜನ್ ಭೀಮಸೇನ ಪ್ರಾಣತತ್ವದ ಅವತಾರ ಅಂತ ತಿಳ್ಕೊಂಡವರಿಗೆ ಇದು ಅರ್ಥ ಇಲ್ಲದ್ರೆ ಅತಿಶಯೋಕ್ತಿ ಕಾರಣ. ಏನೋ ಎಕ್ಸಾಜರೇಷನ್ ಇರಬೇಕು, ಎಕ್ಸಾಜರೇಷನ್ ಅಲ್ಲ ಇದು, ಅರ್ಥಶಃ ಸತ್ಯವಾದಂತಹ ಭೀಮನ ಶಕ್ತಿ. ತರಸ ಪಾದಪಾನ್ ಭಂಜನ್ ಪದ್ಭೂಮಿಂ ಪದ್ಭ್ಯಾಂ ವಿದಾರಯನ್, ಹೆಜ್ಜೆ ಇಟ್ಟರೆ ಹೆಜ್ಜೆ ಇಟ್ಟಲ್ಲಿ ನೆಲ ಕುಸಿಯುತ್ತಿತ್ತ, ಅಂಥ ಪ್ರಾಣಶಕ್ತಿಯನ್ನು ಬಳಸಿದ. ನೆಲ ಕುಸಿಯುತ್ತಿತ್ತು, ಹೆಜ್ಜೆ ಇಟ್ಟಲ್ಲಿ ನೆಲ ಮಣ್ಣು ಕುಸಿಯೋದಲ್ಲ, ಮರಗಳು ಮುರಿದು ಬೀಳೋದು, ಈ ಥರ ಹೇಳ್ತೇನೆ ಅವಳು. ಸರಸ ಪಾದಪಾನ್ ಭಂಜನ್ ಭೂಮಿಂ ಪದ್ಭ್ಯಾಂ ವಿದಾರಯನ್, ಅದು ಧೀರೋದ್ಧತ ನಮಯತಿ ಇವ ಗತಿರ್ಧರಿತ್ರಿ ಅಂತ ಬಹುಭೂತಿ ಹೇಳ್ತಾನೆ ಉತ್ತರಾಮಚರಿತೆಯಲ್ಲಿ. ಕುಶಲವರು ಆ ಕುಶನ ನಡೆ ಧೀರೋದ್ಧತ ನಮಯತೀವ ಗತಿರ್ಧರಿತ್ರೀಂ ಅಂತ ಅದನ್ನೊಬ್ಬರು ಚಂಡ ಕೌಶಿಕ ಅಂತ ಒಬ್ಬರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕಾಲಿಕ್ಕೆ ಭೂಮಿ ಕುಸಿ ಉದ್ಧತ ಧೀರಯಾನಂ ಅಂತ ಕನ್ನಡ ಅನುವಾದ. ಹೆಜ್ಜೆ ಇದ್ರೆ ನೆರವೇ ಕುಸಿಬೇಕು, ಹಾಗೆ ನಡೀತಾ ಇದ್ದ ಕುಶ ಅಂತ ಮಹಾಭಾರತದಲ್ಲಿ ಭೀಮಸೇನ ವರ್ಣನೆ. ಅದನ್ನು ಭೀಮಸೇನನ ವರ್ಣನೆ ಮಹಾಭಾರತದಲ್ಲಿ ಮಾಡಿದ್ದನ್ನು ಕದ್ದು ಭವಭೂತಿ ಕುಶನೇ ಹೇಳಿದ್ದೇನೆ. ಭೂಭೂತಿ ಸ್ವಂತ ಏನು ಅಲ್ಲ ಅದು. ಏನು ಪದ್ಭ್ಯಾಂ ಭೂಮಿಂ ಪದ್ಭ್ಯಾಂ ವಿದಾರಯನ್, ನೆಲ ಒಡೆದು ಹೋಗಬೇಕು ಅಂತ, ಕುಸಿದು ಹೋಗಬೇಕು, ಬಾಯಿ ಬಿಡಬೇಕು, ಆ ರೀತಿ ಹೆಜ್ಜೆ ಇಟ್ಟುಕೊಂಡು ಹೋದಂತೆ. ಸಜಾ ಸಜಗಾಮ ಆಶು, ಎಷ್ಟು ವೇಗವಾಗಿ ಹೋಗ ಅಂದರೆ ತೇಜಸ್ವಿ ವಾತರಂಹಾಹ ಬರ್ಕೋದ, ವಾತರಂಹಾಹ ಅಂತ ವಾಯುವೇಗದಿಂದ ಹೋದ. ಅದು ಎಷ್ಟು ವೇಗ ಅಂದರೆ ವೇಗೇನ ತಸ್ಯ ಪಾಂಡೂನಾಂ ಮೂರ್ಛೇವ ಸಮಪತ್ಯಥ ಅಂತ ಮುಂದೆ ಹೇಳ್ತಾರೆ. ಅವನು ಹೋದ ವೇಗದಲ್ಲಿ ಇವರು ತಲೆ ಮೇಲೆ ಅವ್ರ ಹೆಗಲ ಮೇಲೆ ಕೈಯಲ್ಲಿ ಕೂತವರಿಗೆ ಮೂರ್ಛೆ ಬಂತಂತೆ. ಆ ವೇಗದಲ್ಲಿ ಬಹಳ ವೇಗವಾಗಿ ಹೋದರೆ ತಲೆ ತಿರುಗಿದಾಗತ್ತಲ್ಲ, ಇವರಿಗೆ ತಲೆ ತಿರುಗಿದಾಗ, ಇವರು ಆರಾಮಾಗಿ ಕೂತವರು, ಇವರೇ ನಡೀತಾ ಇಲ್ಲ, ಇವರು ಹೆಗಲ ಮೇಲೆ ಕೈಯಲ್ಲಿ ಸೊಂಟದಲ್ಲಿ ಕೂತವರಿಗೆ ಅವನು ಹೋಗುವ ವೇಗವನ್ನು ತಡ್ಕೊಳ್ಳಿಕ್ಕಾಗದೆ ತಲೆ ತಿರುಗಿದಂತಾಗಿ ಮೂರ್ಛೆ ಬಂತು. ವೇಗೇನ ಸಸ್ಯ ಪಾಂಡುವನಾಂ ಮೂರ್ಛೇವ ಸಮಪದ್ಯತ, ಅಷ್ಟು ವೇಗವಾಗಿ ನಡ್ಕೊಂಡು ಹೋಗಿ ಒಂದು ದೊಡ್ಡ ಅಲ್ಲಿ ಏನಾಯಿತು ಅಂದರೆ, ಹೀಗೆ ಹೋಗ್ತಾ ಯತಮಾನಾಹ, ಸುಮ್ಮನೆ ಇವರೇನು ಯತಮಾನಾಹ, ಹೆಗಲಿನಲ್ಲಿ ಕೂತದ್ದೇ ಇವರ ಪ್ರಯತ್ನ, ಮಹಾಪ್ರಯತ್ನ. ಯತಮಾನಾಹ ವನಂ ರಾಜನ್ ಗಹನಂ ಪ್ರತಿಪೇದಿರೆ, ಯತಮಾನಾಹ ವನಂ ರಾಜನ್ ಗಹನಂ ಪ್ರತಿಪೇದಿರೆ. ಹೀಗೆ ಹೋಗ್ತಾ ಹೋಗ್ತಾ ಪೇಟೆ ದಾಟಿದ ಪೇಟೆಯಲ್ಲೇ ಆಯಿತು, ಅಲ್ಲಿನ ಕಾಡಿನಲ್ಲಿ ಒಂದು ದೊಡ್ಡ ಕಗ್ಗಾಡು, ದಟ್ಟವಾದ ಕಾಡು, ಅದೇ ಹಿಡಿಂಬ ಅಸುರ ಇದ್ದಂಥ ಕಾಡು, ಆ ಕಾಡಿಗೆ ಪ್ರವೇಶಿಸಿತು. ಯತಮಾನಾಹ ಇವರು ವನಂ ರಾಜನ್ ಗಹನಂ ಪ್ರತಿಪೇದಿರೆ. ಅದ್ರ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಮಧ್ಯದಲ್ಲಿ ಒಂದು ಗಂಗಾ ನದಿ, ವರ್ಣಾವತದಿಂದ ಪೇಟೆ ಬಿಟ್ಟು ಹೋಗ್ತಾ ಕಾಡಿನ ದಾರಿಯಲ್ಲಿ ಹೋಗ್ತಾ ಗಂಗಾ ನದಿ ಬಂತು. ಗಂಗಾ ನದಿ ಬಂದಾಗ ಗಂಗಾ ನದಿಯಲ್ಲಿ ನೋಡಿ ಇವನ ಎಷ್ಟು ವ್ಯವಸ್ಥೆ ಇರಬೇಕು ಅಂತ, ಇದು ಅತ್ಯದ್ಭುತವಾದ ಸಂಗತಿ. ಅಲ್ಲಿಂದ ಅಲ್ಲಿಗೆ ದೂರ ಬಹಳ ದಿವಸಗಳ ಅಂತರ ಇದೆ. ಒಂದೇ ದಿವಸದಲ್ಲಿ ಬೆಳಗಿಂದ ಸಂಜೆಯ ಒಳಗೆ ವರ್ಣಾವತದಿಂದ ಹಸ್ತಿನಪುರಕ್ಕೆ ವರ್ತಮಾನ ಕೊಡುವುದು ಸಾಧ್ಯ ಇಲ್ಲ. ಮಹಾಭಾರತದ ಒಂದು ಪಾಠದ ಪ್ರಕಾರ ಹಸ್ತಿನಪುರದಿಂದ ಪಾಂಡವರಿಗೆ ವಾರಣಾವತಕ್ಕೆ ಬರುವುದಕ್ಕೆ 7 ದಿವಸ ಸಾಗಿತ್ತು ಅಂತ ಒಂದು ಪಾಠದ ಪ್ರಕಾರ. ಆದರೆ ಇವರ ಪ್ರತಿಯೊಂದು ಚಲನವಲನೆಯ ಟೈಮಿಂಗ್ ಸಮೇತ ವಿದುರನಿಗೆ ಗೊತ್ತಿತ್ತು. ಅದು ಎಂಥ ಸ್ಪೈಂಗ್ ಯೋಚನೆ ಮಾಡಿ, ಈಗ ಹಾಗೆ ಟೆಲಿಫೋನ್ ಇಲ್ಲ, ವೈರ್ಲೆಸ್ ಮೆಸೇಜ್ ಅಲ್ಲ, ಪ್ರತಿಯೊಂದು ಚಲನವಲನ ಗೊತ್ತಿತ್ತು. ಆದ್ದರಿಂದ ಈ ಮಧ್ಯರ ಇಂಥ ದಿವಸವೇ ಇದು ಒಂದು ವಾರದ ಮೊದಲು ಅವರಿಗೆ ಎಂಥ ವಿಚಿತ್ರ ನೋಡಿ, ಇಂಥ ಮಧ್ಯರಾತ್ರಿಯಲ್ಲಿ ಪಾಂಡವರು ಸುರಂಗ ಮಾರ್ಗವಾಗಿ ದಾಟಿ ಹೋಗ್ತಾರೆ ಅಂತ ಯಮುನಾ ಗಂಗಾ ನದಿಯಲ್ಲಿ ಪಾಂಡವರು ಹೋಗುವಾಗ ಅವರನ್ನು ದಾಟಿಸಲಿಕ್ಕೆ ಅಂತ ಒಬ್ಬ ಅಂಬಿಗನನ್ನು ನಿಲ್ಲಿಸಿಟ್ಟಿದ್ದಾನೆ ವಿದುರ. ಅಂದರೆ ಇದು ಎಷ್ಟು ಪರ್ಫೆಕ್ಟ್ ಸ್ಪೈಯಿಂಗ್ ವಿದುರನ್ನೋದು ಅಂತ ಯೋಚನೆ. ಯಾರಿಗೂ ಸ್ವಪ್ನದನ್ನೂ ಗೊತ್ತಿಲ್ಲ, ಆದರೆ ಇವರ ಎಲ್ಲ ಪ್ಲಾನಿಗೆ ಆ ಮೊಮೆಂಟಿನಲ್ಲಿ ಅವರು ಆ ಮಧ್ಯರಾತ್ರಿಯಲ್ಲಿ ಹೋದರೆ ಅಲ್ಲಿ ಮಧ್ಯರಾತ್ರಿ ಒಬ್ಬ ಅಂಬಿಗನನ್ನು ನಿಲ್ಲಿಸಿದ್ದಾನೆ. ಪ್ರಾಯ ಪಾಂಡವರು ಬರುವಷ್ಟು ಸಮಯವೂ ಇರುವಂತ 4 ದಿವಸದಿಂದ ಮೊದಲೇ ನಿಲ್ಲಿಸಿದ್ರು ಇರಬಹುದು ಅಂತ ಒಟ್ಟಿನಲ್ಲಿ ಇವರು ಹೋಗುವಾಗ ಅಂಬಿಗಿದ್ದಾನೆ. ಆಮೇಲೆ ಹೇಳಿದ್ದಾನೆ, ಪಾಂಡವರಿಗೆ ಮೆಸೇಜ್ ಕೊಟ್ಟಿದ್ದಾನೆ, ನಾನಲ್ಲಿ ದೋಣಿಯನ್ನು ಇಡುತ್ತೇನೆ, ಮತ್ತು ಅವನು ಸಂಕೇತ ಕೊಟ್ಟಿದ್ದಾನೆ, ಇಲ್ಲೆಲ್ಲ ಇರುತ್ತಲ್ಲ ಅವ್ಯವಹಾರ ಮಾಡೋರಿಲ್ಲ, ಸಂಖ್ಯೆ ಕೋಡ್ ವರ್ಕ್ಸ್ ಅಂತಿರುತ್ತೆ, ಅದಕ್ಕೆ ಸಂಕೇತ ಭಾಷೆ ಹೇಳಿದ್ದಾನೆ. ಆ ಸಂಕೇತ ಭಾಷೆಯಲ್ಲಿ ಅವನು ನೀವು ಗುರುತಿಸಿಕೊಂಡು ಆ ದೋಣಿ ಹತ್ತಿ ಹೋಗಿ, ಕಡೆಗೆ ದುರ್ಯೋಧನ ದೋಣಿ ಇಟ್ಟರೆ ಅದಕ್ಕೆಲ್ಲ ಕೋಡ್ ವರ್ಕ್ಸ್ ಏನೆಲ್ಲ ವ್ಯವಸ್ಥೆ ಮಾಡಿದ್ದ ಅಂದರೆ ಅತ್ಯದ್ಭುತವಾದಂತಹ ಒಂದು ಗೂಢಚರ್ಯೆ ಆ ವ್ಯವಸ್ಥೆ, ರಕ್ಷಣೆಯ ವ್ಯವಸ್ಥೆ ವಿದುರನದ್ದು, ಅದು ವಿಚಿತ್ರ. ಸರಿ, ಆ ದೋಣಿ ದಾಟಿ ಆಚೆ ಹೋದಾಗ ಆ ಗಂಗಾ ನದಿ ದಾಟಿ ಆಚೆ ಮತ್ತೆ ಕಾಡಿನ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಇಳಿಸಿದೆ ಇವನು, ದೋಣಿಯಿಂದ ಇಳಿದವರು ಅಲ್ಲಿ ಕೆಳಗಿಳಿದರು. ಯತಮಾನಾಹ ಅಲ್ಲೇ ಅದು ಇಳಿದು ಒಂದು 4 ಹೆಜ್ಜೆ ನಡೀಲಿ ಪ್ರಯತ್ನ ಮಾಡಿದ್ದಾರೆ ಅವರು, ಅವ ಹೊತ್ತುಕೊಂಡದನ್ನು ಇಳಿಸಿದ್ದಾನೆ ನದಿಗೆ ದಾಟುವಾಗ. ಯತಮಾನಾಹ ವನಂ ರಾಜನ್ ಗಹನಂ ಪ್ರತಿಭೇದರೆ, ಅಲ್ಲಿ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿ ಮತ್ತೆ ಏನು ಹೇಳ್ತಾರೆ ಗೊತ್ತುಂಟ, ಪುನರಸ್ಮಾನ್ ಉಪಾದಾಯ
ತಥೈವ ವ್ರಜ ಭಾರತ. ಅಪ್ಪ ನಮ್ಗೆ ನಡೀಲಿಕ್ಕೆ ಆಗುವುದಿಲ್ಲ, ನಮಗೆ ಹೊತ್ಕೊಂಡು ಹೋಗು ಅಂತ ಹೇಳಿ ಪುನಃ ಹೇಗಿರಬೇಕು ಉತ್ತರ ಬಂದು ಕೊರೆಯವರು ಪುನರಸ್ಮಾನ್ ಉಪಾದಾಯ ತಥೈವ ವ್ರಜ ಭಾರತ. ಮತ್ತೆ ನನ್ನನ್ನು ಅವನು ಹೊತ್ಕೊಂಡು ಹಾಗೆಯೇ ನೀನು ಹಿಂದೆ ಹಾಕಿ ಬಂದು ಗಂಗಾ ನದಿಯ ತನಕ ಹಾಗೆ ಗಂಗಾ ನದಿಯ ಮುಂದೆ ಹೋಗಿ ಇಲ್ಲಿ ಹೆಗಲಲ್ಲಿ ಕೂಡ್ತೇವಪ್ಪ, ನಾವು ನಿದ್ರೆ ಮಾಡ್ತೇವೆ, ನೀನು ನಮ್ಮನ್ನು ಹೊತ್ಕೊಂಡು. ಯಾಕೆಂದ್ರೆ ತ್ವಂ ಹಿನೋ ಬಲವಾನ್ ಏಕಃ, ನಮ್ಮ ಗುಂಪಿನಲ್ಲೇ ಮಹಾಬಲಿಷ್ಠಾನ್ ನೀನು ಒಬ್ಬನೇ, ನಮ್ಗೆ ಯಾರಿಗೂ ಪೂರೈಸೋದಿಲ್ಲ. ತ್ವಂ ಹಿನೋ ಬಲವಾನ್ ಏಕಃ ಯಥಾ ಸತತಗಸ್ ತಥಾ, ವಾಯುವಿಗೆ ಎಂಥ ಬಲವೋ ಅಂಥ ಬಲ ನಿನಗೊಬ್ಬನಿಗೆ ಇರೋದು. ಅದೇನು ವಾತರಂಹಸ ಅಂತಲ್ಲೇ ವಾತರಂಹ, ಯಥಾ ಸತತಗಸ್ ತಥಾ, ವಾಯುವಿನ ಹೆಸರೇ ಸತತಗಃ ಅಂತ, ನಿರಂತರ ಚಲಿಸೋನು, ಅವನಿಗೆ ಆಯಾಸವಾಗಿ ನಿಂತದ್ದೇ ಇಲ್ಲ, ಗಾಳಿ ನಿಲ್ಲುವುದಂತು ಚಲಿಸಿದೆ. ಸತತಗ ಯಾವಾಗಲೂ ಹೋಗುವನು, ಸತತಗ ಸಮಜವ ಖಗಪತಿ ನಿರತಃ ಅಂತ ಈ ಶಬ್ದವನ್ನು ಆಚಾರ್ಯರು ಬಳಸಿದ್ದಾರೆ. ಮಹಾಭಾರತದಲ್ಲಿ ಸತತಗ ಇದ್ರೆ ಸತತಗ ಅಂದ್ರೆ ವಾಯು ಅಂತನ್ನುವ ಅರ್ಥದಲ್ಲಿ ಆಚಾರ್ಯ ಬಾಲ್ಯದಲ್ಲೇ ಕಂದುಕೊಳ್ಳುತ್ತದೆ. ಸತತಗ ಸಮಜವ ಖಗಪತಿ ನಿರತಃ ಸಂತತ ಮಸ್ಮಾನ್ ಪಾತು ಮುರಾರಿಹಿ ಸತತಗ ಸಮಜವ ಖಗಪತಿ ನಿರತಃ. ಸತತಗ ಅಂದ್ರೆ ನಿರಂತರ ಚಲಿಸುವವ, ಎಂದೂ ಆಯಾಸವಾಗಿ ನಿಲ್ಲುವವನಲ್ಲ. ನೀನು ಅಂಥವನೇಪ್ಪ ಯಥಾ ಸತತಗ ಸಥಾ. ಹೀಗ್ಯಾಕೆ ತ್ವಂಹಿನೋ ಬಲವಾನ್ಯತಃ, ಹೀಗೆ ಅವನು ಹೊತ್ತುಕೊಂಡ, ಆವಾಗಲೇ ಮುಂದೆ ಬರ್ತದೆ ಅಂತ ಹೇಳಿದಾನೆ. ಹೊತ್ತುಕೊಂಡು ವೇಗವಾಗಿ ಕಾಡಿನೊಳಗೆ ನಡೆದ ನಡೆದಾಗ ವೇಗೇನ ಸಸ್ಯ ಪಾಂಡುವನ ಮೂರ್ಛೆಯವ ಸಮಪತ್ತಿದ್ದ. ಇವರು ಕೂತವಾಗ ತಡೆದಿರಿಗೆ ಮೂರ್ಛೆ, ಮೂರ್ಛೆ ಘನಘೋರನಿದ್ರೆ ಅಲ್ಲಿ ಕಾಡಿಗೆ ಹೋಗಿ ಆ ದಟ್ಟವಾದ ಆ ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರ ಕಂಡು ಆ ಆಲದ ಮರದ ಅಡಿಯಲ್ಲಿ ಇವರನ್ನು ಮಲಗಿಸಿದ. ಯಾರಿಗೂ ಎಚ್ಚರ ಆಗಲಿಲ್ಲ, ಹೆಗಲಿನಿಂದ ಇಳಿಸಿ ಮಲಗಿಸಿದಾಗಲೂ ಎಚ್ಚರ ಇಲ್ಲ, ಆ ರೀತಿ ಮಲಗಿಸಿದ. ಆಯಾಸ ಪಟ್ಟಿದ್ದಾರೆ, ಕೆಳಗೆ ಇಳಿಸಿದಾಗ ಎಚ್ಚರ ಆದಾಗ ಬಾಯಾರಿಕೆ ಆಗುತ್ತೆ. ಆಯಾಸ ಆಗಿದೆಪ್ಪ ಯಾಕೆಂದ್ರೆ ಇವ್ರ ಹೆಗಲ ಮೇಲೆ ಕೂತು ಬಂದದ್ದು ನೋಡಿ, ಆಯಾಸ ಆಗಿಬಿಟ್ಟಿದೆ. ಇವಳು ಹೊತ್ಕೊಂಡು ಬಂದವನು ಅದು ಹೇಳೋದು, ಆಯಾಸ ಬಾಯಾರಿಕೆ ನೀರು ಬೇಕು, ನೀರು ತರಲಿಕ್ಕೆ ಹೋಗ್ತಾನೆ ಇವನು ಮಲಗಿಸಿ. ಅರಿ ಇಲ್ಲಿ ಇದು ವಿಚಿತ್ರ, ಹೊತ್ಕೊಂಡು ಬಂದವನು ಬಾಯಾರಿಕೆ ಆಯ್ತು ಅಂತ ಹೇಳಿದ್ದಲ್ಲ, ಹೆಗಲ ಮೇಲೆ ಕೂತವರು ಸಾಕಾಯ್ತಪ್ಪ ನೀರು ಬೇಕು ಅಂತಾರೆ, ಏನು ಮಾಡ್ಕೊಳ್ಳಿ ತರ್ತೀರಿ ಅಂತ ನೀರು ತರಲಿಕ್ಕೆ ಹೊರಟ. ಇದು ಇಷ್ಟು ನಡೆದದ್ದು ಒಂದು ಘಟ್ಟ ಮಹಾಭಾರತದಲ್ಲಿ ಬಂದದ್ದು.